ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಅರವತ್ನಾಲ್ಕು ಸಂಖ್ಯೆ ನೂರ ಇಪ್ಪತ್ತ್ಮೂರು ನೀತಿಯ ನಿಮಿತ್ತವಾಗಿ ಹಿಂಸಿಸಲ್ಪಡುವವರು ಧನ್ಯರು ಯಾಕೆಂದರೆ ಪರಲೋಕ ರಾಜ್ಯವು ಅವರದು ಮತ್ತಾಯ ಐದನೇ ಅಧ್ಯಾಯ ಹತ್ತನೇ ವಚನ ಭವಿಷ್ಯದ ಜೀವನಕ್ಕಾಗಿ ಕರ್ತನಲ್ಲಿರುವ ಹಾಗೂ ಆತನ ಅನುಗ್ರಹವುಳ್ಳ ವಾಗ್ದಾನಗಳ ಮೇಲೆ ನಮಗಿರುವ ನಂಬಿಕೆ ಹಾಗೂ ವಿಶ್ವಾಸವು ಎಷ್ಟರ ಮಟ್ಟಿಗೆ ಬಲ ಉಳ್ಳದ್ದಾಗಿರಬೇಕೆಂದರೆ ಅವುಗಳು ಲೋಕದ ವಿರುದ್ಧತ್ವಕ್ಕೆ ಸುಳ್ಳು ಸಹೋದರರ ಹಾಗೂ ಸೈತನನ ಕುರುಡು ಸೇವಕರ ತೂಕಕ್ಕಿಂತ ಅಧಿಕವಾದ ತೂಕ ಉಳ್ಳದ್ದಾಗಿರಬೇಕು ಎಷ್ಟರ ಮಟ್ಟಿಗೆಂದರೆ ಈ ಉಪದ್ರವಗಳು ದೇವರು ನಿರ್ಮಿಸುತ್ತಿರುವಂತಹ ಮಹಿಮೆ ಉಳ್ಳ ಆಲಯಕ್ಕಾಗಿ ಬೇಕಾಗಿರುವ ಜೀವ ಕಲ್ಲುಗಳನ್ನು ಕೆತ್ತಿ ಆಕಾರ ಕೊಟ್ಟು ಒಳಪು ಕೊಡುವುದಕ್ಕಾಗಿ ದೈವಿಕಾನುಗ್ರಹದಿಂದ ನೇಮಿಸಲ್ಪಟ್ಟ ಸಾಧನಗಳೆಂಬುದಾಗಿ ಗ್ರಹಿಸಿಕೊಂಡು ಉಲ್ಲಾಸ ಪಡಬೇಕು ನಮ್ಮ ಶೋಧನೆಗಳನ್ನು ಈ ದೃಷ್ಟಿಕೋನದಿಂದ ನೋಡುವುದರ ಮೂಲಕ ನಾವು ನಿಜವಾಗಿಯೂ ನಮ್ಮ ಆತ್ಮವನ್ನು ಜೀವವನ್ನು ಅಧೀನಪಡಿಸಿಕೊಳ್ಳುವುದು ಮಾತ್ರವಲ್ಲದೆ ಅಂತಹ ಉಪದ್ರವಗಳ ನಡುವೆಯೂ ದೃಢತೆಯಿಂದ ನಲ್ಮೆಯ ಸಹನವುಳ್ಳವರಾಗಿ ಆನಂದಿಸಬಹುದು